ಮಕ್ಕಳ ಬಗ್ಗೆ ಅವರು ಯೋಚನೆನೇ ಮಾಡಲಿಲ್ಲ ಅಂತ ಕಾಣುತ್ತೆ. ನನ್ನ ತಮ್ಮ ಹಂಗೆ ವಾಚ್ ಮಾರುವಷ್ಟು ಇದಾಗಿದ್ದಾಗ, ಸ್ಥಿತಿನಲ್ಲಿದ್ದಾಗ ಅವ್ರಿಗೆ ಗೊತ್ತೇ ಇಲ್ಲ ಇದು. ನಾವು ಹೇಳ್ತಾನೂ ಇರಲಿಲ್ಲ ಅವ್ರಿಗೆ ಇದನ್ನು. ಅವ್ರಿಗೆ ತಂದೆ ಆಗಿ ನಾವು ಇದನ್ನೆಲ್ಲ ಹೇಳಬೇಕು ಆ ಭಾವನೆನೇ ಇರಲಿಲ್ಲ. ನಾವು ಬೆಳೆದು ಬಂದಿದ್ದ ರೀತಿನೇ ಬೇರೆ ಅಂತ ಹೇಳ್ತೀನಲ್ಲ, ಪ್ರಾಬಲಿ ಇದೇ ಇರಬೇಕು ಹೇಳ್ತಿರ್ಲಿಲ್ಲ. ಅವನು ಅವನು ಬೆಂಗಳೂರಿನಲ್ಲಿ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಸೈಕಲ್ ಮೇಲೆ ಹೋಗ್ತಿದ್ದ. ಅವನು ಸ್ಕೂಟರ್ ಕೊಡ್ಸ್ರಿ ಅಂದರೆ ಏನೇನೋ ನಮ್ಮ ತಂದೆ ಏನು ಹೇಳಿದ್ರು ಏನೋ ಗೊತ್ತಿಲ್ಲ ನನಗೆ, ಸೈಕಲ್ ಮೇಲೆ ಹೋಗ್ತಾಯಿದ್ದ. ಅವಾಗೆಲ್ಲ ಅವ್ನ ಫ್ರೆಂಡ್ಸ್ ಎಲ್ಲ ಹೇಳೋರಂತೆ, ಏನು ಸೇಮ್ ಮ್ಯಾಗ ಆಗಿದೆಯಾ ಸ್ಕೂಟ್ರ್ ಮೇಲೆ ಬರಲ್ಲ ಅಂತ. ಹಾಗಿತ್ತು ಜೀವನ.